ಹೊಟ್ಟೆಯ ಕೊಬ್ಬು ಕರಗ್ತದೆ, ತೂಕ ಕೂಡ ಕಡಿಮೆ ಆಗ್ತದೆ. ತುಂಬ ಅಂದರೆ ತುಂಬ ಸಿಂಪಲ್ ಟಿಪ್ಸ್, ಒಮ್ಮೆ ಹೀಗೆ ಮಾಡಿ ನೋಡಿ. ನಮ್ಮಲ್ಲಿ ತುಂಬ ಜನ ತೂಕ ಹೆಚ್ಚಳದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ತೂಕ ಇಳಿಸಿಕೊಳ್ಳಲಿಕ್ಕೆ ನಾವು ಹಲವಾರು ಮಾರ್ಗಗಳನ್ನು ಪ್ರಯತ್ನಿಸ್ತೇವೆ, ಆದರೆ ಕೆಲವೊಮ್ಮೆ ಎಷ್ಟೇ ಪ್ರಯತ್ನಿಸಿದರೂ ಕೂಡ ಬಯಸಿದ ಫಲಿತಾಂಶ ಸಿಗುವುದಿಲ್ಲ. ಆದರೆ ವ್ಯಾಯಾಮದ ಜೊತೆಗೆ ಕೆಲವು ನೈಸರ್ಗಿಕ ವಿಧಾನಗಳನ್ನು ಅನುಸರಿಸುವ ಮೂಲಕವೂ ಸುಲಭವಾಗಿ ತೂಕವನ್ನು ಕಳೆದುಕೊಳ್ಳಬಹುದು. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ತೂಕ ಹೆಚ್ಚಾಗುವುದರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತವೆ. ಬೊಜ್ಜು ಇರುವ ವ್ಯಕ್ತಿ ಖಿನ್ನತೆಗೂ ಒಳಗಾಗ್ತಾನೆ. ಅನೇಕ ಜನರು ತಮ್ಮ ಸ್ಥೂಲಕಾಯತೆಯಿಂದ ಸಾಮಾಜಿಕ ಜೀವನದಿಂದಲೇ ದೂರ ಉಳಿದು ಬಿಡ್ತಾರೆ. ದೇಹ ತೂಕ ಕಡಿಮೆ ಮಾಡಿಕೊಳ್ಳಲು ಸಾಮಾನ್ಯವಾಗಿ ಅನುಸರಿಸುವ ವಿಧಾನವೆಂದರೆ ಜಿಮ್ಗೆ ಹೋಗುವುದು ಮತ್ತು ಕಟ್ಟುನಿಟ್ಟಾದ ಆಹಾರ ಕ್ರಮವನ್ನು ಅಂದರೆ ಡಯಟನ್ನು ಅನುಸರಿಸುವುದು. ಆದರೆ ಇಷ್ಟು ಮಾಡಿದರೆ ದೇಹ ತೂಕ ಕಳೆದುಕೊಳ್ಳುತ್ತದೆ ಎಂದು ನಿಖರವಾಗಿ ಹೇಳುವುದು ಸಾಧ್ಯವಿಲ್ಲ. ಹಾಗಾಗಿ ಹೊಟ್ಟೆಯ ಕೊಬ್ಬನ್ನು ಕರಗಿಸಲಿಕ್ಕೆ ಮತ್ತು ತೂಕವನ್ನು ಕಡಿಮೆ ಮಾಡಲಿಕ್ಕೆ ಕೆಲವು ಸರಳ ಮತ್ತು ಪರಿಣಾಮಕಾರಿ ಮಾರ್ಗಗಳಿವೆ. ಅವುಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದರಲ್ಲಿ ಮೊದಲನೇದಾಗಿ ವಾಕ್ ಮಾಡಲಿಕ್ಕೆ ಪ್ರಾರಂಭಿಸಿ. ತೂಕವನ್ನು ಕಳೆದುಕೊಳ್ಳುವ ಪ್ರಮುಖ ವಿಧಾನಗಳಲ್ಲಿ ವಾಕಿಂಗ್ ಕೂಡ ಒಂದಾಗಿದೆ. ನಿತ್ಯ 40 ನಿಮಿಷಗಳ ಕಾಲ ವಾಕ್ ಮಾಡುವುದು ಬಹಳ ಮುಖ್ಯವಾಗಿರ್ತದೆ. ವಾಕಿಂಗ್ ಅನೇಕ ಬಾರಿ ಕೊಬ್ಬನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನಿಯಮಿತವಾಗಿ 40 ನಿಮಿಷಗಳ ಕಾಲ ವಾಕ್ ಮಾಡ್ತಾ ಬಂದರೆ ಅದರ ಪರಿಣಾಮ ಖಂಡಿತವಾಗಿಯೂ ದೇಹ ತೂಕದ ಮೇಲೆ ಕಾಣಿಸ್ತದೆ. ಪ್ರತಿದಿನ ವಾಕ್ ಮಾಡೋದ್ರಿಂದ ದೇಹವು ಸರಿಯಾದ ಶೇಪ್ಗೆ ಬರಲು ಆರಂಭಿಸ್ತದೆ. ಆದ್ದರಿಂದ ವಾಕಿಂಗ್ ನಿಮ್ಮ ದಿನಚರಿಯಲ್ಲಿ ಇರಲಿ. ಇನ್ನು ಎರಡನೇದಾಗಿ ಬೆಚ್ಚಗಿನ ನೀರನ್ನು ಕುಡಿಯುವುದು. ಬೆಚ್ಚಗಿನ ಅಥವಾ ಉಗುರು ಬೆಚ್ಚನೆಯ ನೀರನ್ನು ಕುಡಿಯುವುದು ಹೊಟ್ಟೆಯ ಕೊಬ್ಬಿನ ಮೇಲೆ ಪರಿಣಾಮವನ್ನು ಬೀರ್ತದೆ. ಆದರೆ ನೀರು ಯಾವಾಗ ಕುಡಿಬೇಕೆನ್ನುವುದು ಕೂಡ ಇಲ್ಲಿ ಬಹಳ ಮುಖ್ಯ. ಏನನ್ನಾದರೂ ತಿಂದ 20 ನಿಮಿಷಗಳ ನಂತರ ಬೆಚ್ಚಗಿನ ನೀರನ್ನು ಕುಡಿದರೆ ಅದರ ಪರಿಣಾಮವಾಗಿ ಹೊಟ್ಟೆಯ ಕೊಬ್ಬು ತುಂಬ ಬೇಗನೆ ಕರಗ್ತದೆ. ಇನ್ನು ಆಹಾರದಲ್ಲಿ ಫೈಬರ್ ಪ್ರಮಾಣವನ್ನು ಹೆಚ್ಚಿಸಿಕೊಂಡ್ರೆ ದೇಹದ ತೂಕ ನಷ್ಟಕ್ಕೆ ಅದು ಸಹಾಯ ಮಾಡ್ತದೆ. ನಾರಿನಂಶವಿರುವ ಹಣ್ಣುಗಳು, ತರಕಾರಿಗಳು ಮತ್ತು ಇತರ ಆಹಾರಗಳು ಹೊಟ್ಟೆಯನ್ನು ಹೆಚ್ಚು ಕಾಲ ತುಂಬಿರುವಂತೆ ಮಾಡ್ತದೆ. ಇದು ಆಹಾರ ಸೇವನೆಯನ್ನು ಕಡಿಮೆ ಮಾಡಿಸುವುದರಿಂದ ದೇಹದ ತೂಕ ಕ್ರಮೇಣ ಕಮ್ಮಿಯಾಗ್ತಾ ಹೋಗ್ತದೆ. ಹಾಗೆಯೇ ದಿನಕ್ಕೆ ಕನಿಷ್ಠ 1 ಹಣ್ಣನ್ನು ಸೇವಿಸಬೇಕು. ದಿನಕ್ಕೆ ಒಮ್ಮೆಯಾದರೂ ಕೆಲವು ಸೀಸನಲ್ ಹಣ್ಣುಗಳನ್ನು ತಿಂದರೆ ಒಳ್ಳೆಯದು. ಸೇಬು, ಪೇರಳೆಯಂತೂ ವರ್ಷವಿಡೀ ಲಭ್ಯವಿರ್ತದೆ. ಈ ಹಣ್ಣುಗಳು ಫೈಬರ್ನ ಉತ್ತಮ ಮೂಲವಾಗಿದೆ. ಆಮೇಲೆ ನೀವು ತಿಂಗಳಿಗೊಮ್ಮೆ ಹಣ್ಣುಗಳ ಡಯಟ್ ಅನ್ನು ಸಹ ಮಾಡಬಹುದು. ಇನ್ನು ನಿಮ್ಮ ಆಹಾರದಲ್ಲಿ ಪ್ರೋಟೀನನ್ನು ಸೇರಿಸಿಕೊಳ್ಳಿ. ಕೊಬ್ಬನ್ನು ಕಡಿಮೆ ಮಾಡಲಿಕ್ಕೆ ಪ್ರೋಟೀನ್ ಪರಿಣಾಮಕಾರಿಯಾಗಿದೆ. ಇದರಿಂದ ದೇಹಕ್ಕೂ ಹೆಚ್ಚಿನ ಶಕ್ತಿ ದೊರೀತದೆ ಮತ್ತು ಸ್ನಾಯುಗಳು ಸಹ ಬಲಗೊಳ್ಳುತ್ತದೆ. ಇದಕ್ಕಾಗಿ ಮೊಟ್ಟೆ, ಹಾಲು ಮತ್ತು ಒಣಹಣ್ಣುಗಳನ್ನು ಆಹಾರದಲ್ಲಿ ಸೇರಿಸಿಕೊಳ್ಬೋದು. ಹಾಗೆಯೇ ಸಾಕಷ್ಟು ನಿದ್ದೆಯನ್ನು ಮಾಡೋದು ಕೂಡ ಅತೀ ಮುಖ್ಯ. ಕೆಲವೊಮ್ಮೆ ನಾವು ಅದೆಷ್ಟೇ ತೂಕವನ್ನು ಇಳಿಸಿಕೊಳ್ಳಲಿಕ್ಕೆ ಪ್ರಯತ್ನಿಸಿದರೂ ಕೂಡ ತೂಕ ಕಡಿಮೆಯಾಗುವುದಿಲ್ಲ. ಇದಕ್ಕೆ ಒಂದು ಮುಖ್ಯ ಕಾರಣ ಸಾಕಷ್ಟು ನಿದ್ದೆ ಮಾಡದೇ ಇರುವುದು ಸಹ ಆಗಿರ್ಬೋದು. ಒಬ್ಬ ವ್ಯಕ್ತಿಗೆ ಕನಿಷ್ಠ ಪಕ್ಷ 7 ಗಂಟೆಗಳ ನಿದ್ದೆ ಆದರೂ ಬೇಕಾಗ್ತದೆ. ನಿದ್ರೆಯು ಅಪೂರ್ಣವಾದಾಗ ದೈಹಿಕ ಆರೋಗ್ಯದ ಮೇಲೆ ಅದರ ಪ್ರಭಾವವು ಕಾಣಿಸಿಕೊಳ್ತದೆ. ಇದರಿಂದ ತೂಕ ಹೆಚ್ಚಾಗುವ ಸಾಧ್ಯತೆಯೂ ಸಹ ಇರ್ತದೆ. ಹೀಗೆ ಕೆಲವೊಂದು ಉಪಾಯಗಳನ್ನು ಮಾಡಿಕೊಳ್ಳುವುದರ ಮೂಲಕ ನಮ್ಮ ದೇಹದ ತೂಕವನ್ನು ಕಳೆದುಕೊಳ್ಬೋದು. ಇವೆಲ್ಲ ನಮಗೆ ಗೊತ್ತಿರುವ ತುಂಬ ಸಿಂಪಲ್ ಟಿಪ್ಸ್ ಅಂತ ಅನಿಸಿದರೂ ಕೂಡ ಕೆಲಸದ ಬ್ಯುಸಿಯಲ್ಲಿ ನಾವು ಇವುಗಳನ್ನು ದಿನನಿತ್ಯದ ಜೀವನದಲ್ಲಿ ರೂಢಿಸಿಕೊಳ್ಳುವುದನ್ನು ಮರೆತು ಬಿಡ್ತೇವೆ. ಹಾಗಾಗಿ ಇಂತಹ ಕೆಲವೊಂದು ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸಿಕೊಂಡ್ರೆ ಆರೋಗ್ಯಕರ ಜೀವನ ನಮ್ಮದಾಗ್ತದೆ.